ಹಲೋ, ಅಹೋರಾತ್ರ ಏನ? ನಮಸ್ಕಾರ. ನಮಸ್ಕಾರಕ್ಕೆಲ್ಲ ಟೈಮ್ ಇಲ್ಲ. ಮ್ಯಾಟ್ರಿಕ್ ಬಾ, ಇಲ್ಲಾಂದ್ರೆ ಫೋನ್ ಇಡು. ಓಕೆ, ನನ್ನ ಹೆಸರು ಅಜಯ್ ಅಂತೇಳಿ, ಶಿವಮೊಗ್ಗದಿಂದ ಕಾಲ್ ಮಾಡ್ತಾ ಇರೋದು. ಹ್ಞೂ ಅನ್ನೋಕ್ಕೂ ಕಾಯ್ಬೇಡ, ಹೇಳ್ತಾ ಹೋಗು. ಓಕೆನಾ? ರೆಕಾರ್ಡ್ ಆಗ್ತಾ ಇದೆಯಲ್ಲ, ಹಾಂ ಫೇಸ್ಬುಕ್ಕಲ್ಲಿ ಹಾಕ್ತೀರಲ್ಲ? ಹೌದು, ಹಾಕಿ ಸರ್. ನಾ ಗುರುಗಳೇ, ಮತ್ತೆ ಅಹೋರಾತ್ರ ನಿಮ್ಮ ಏನು ಅಪ್ಪ ಹೇಳಿದ್ರು. ಗುರು. ಓಕೆ, ನನ್ನ ಹೆಸರು ಅಜಯ್ ಅಂತೇಳಿ. ಹಾ, ನನ್ನ ಹೆಂಡತಿಗೆ ಡೆಲಿವರಿ ಆಗಿ ಈಗ 4 ತಿಂಗಳಾಯ್ತು. ನಾರ್ಮಲ್ ಡೆಲಿವರಿ. ಲಾಕ್ಡೌನ್ ಅಲ್ಲಿ ನೀವು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ, ತುಂಬಾ ಖುಷಿ. ಆಮೇಲೆ ಅವಳಿಗೆ ಧೈರ್ಯ ಕೊಡ್ತಾ ಇದ್ದೆ. ಮಗು ಬಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಜಾಸ್ತಿ ಇತ್ತು. ಹಾಸ್ಪಿಟಲ್ ಅಲ್ಲಿ ಏನಂದ್ರು ಅಂದ್ರೆ ಈಗ ಸಿಜರಿಯನ್ ಮಾಡ್ಲೇಬೇಕು ಹಂಗೆ ಹಿಂಗೆ ಅಂತ. ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೆ, ಯಾವ ಗೌರ್ಮೆಂಟ್ ಹಾಸ್ಪಿಟಲ್? ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ ಮೆಗ್ಗಾನ್ ಹಾಸ್ಪಿಟಲ್ ಅಂತ ಇದೆ, ದೊಡ್ಡ ಹಾಸ್ಪಿಟಲ್ ಅದು. ಶಿವಮೊಗ್ಗದಲ್ಲಿ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಇವಾಗ 4 ತಿಂಗಳು ಬ್ಯಾಕ್ ಅವ್ರು ತುಂಬಾನೇ ಚೆನ್ನಾಗಿ, ಅಂದ್ರೆ ಅವ್ರು ಹೇಳಿದ್ರು ಇಲ್ಲಮ್ಮ ಬೇಬಿ ವೆಯ್ಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ನಾವು ನಾರ್ಮಲ್ ಡೆಲಿವರಿ ಮಾಡಕ್ ಟ್ರೈ ಮಾಡ್ತೀವಿ. ಡಾಕ್ಟರ್ ಹೆಸರು ಏನು ಹೇಳು ಸುಶೀಲಮ್ಮ ಅಂತ. ಮೊದಲು. ಈ ಸಾರಿ ಮೀಟ್ ಮಾಡಕ್ ಹೋದ್ರೆ ಡಾಕ್ಟರ್ ಹೇಳು, ಅಹೋರಾತ್ರ ಅಂತ ಒಬ್ಬ ಮೂರ್ಖ ಇದ್ದಾನೆ ಕರ್ನಾಟಕದಲ್ಲಿ, ಅವನು ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರ ಹಾಕದ ಅಮ್ಮ. ಕರ್ನಾಟಕದ ಏಳಿಗೆಗೆ, ಕರ್ನಾಟಕದ ವೀರರು ಹುಟ್ಟಲಿಕ್ಕೆ ನಿಮ್ಮಂತ ಮಹಾಪುರುಷರು ಕಾರಣ. ಯಾಕಂದ್ರೆ ಸಂಪೂರ್ಣ ಗರ್ಭ ಆದ್ಮೇಲೆ ಮಕ್ಕಳು ಚಂದ ಹುಟ್ಟುತ್ತಾರೆ ಅಂತ ಹೇಳಿದ್ರು ಅಂತ ಹೇಳು. ಓಕೆ, ಅದು ಯಾವ ತರ ಕ್ರಿಟಿಕಲ್ ಆಯ್ತು ಅಂದ್ರೆ, ಈಗ 4-5 ಜನ ಸೇರಿ ಡೆಲಿವರಿ ಮಾಡಿದ್ರು. ಯಾಕೆ ಅಂದ್ರೆ ಆ ತರ ಪಾಪು ಹೊರಗೆ ಬರ್ತಾ ಇರ್ಲಿಲ್ಲ, ತುಂಬಾ ಪ್ರಾಬ್ಲಮ್ ಆಗಿತ್ತು. ಅದು ವಾಕ್ಯೂಮ್ ಎಲ್ಲ ಯೂಸ್ ಮಾಡಿ, ವಾಕ್ಯೂಮ್ ಟ್ಯೂಬ್ ಬರುತ್ತಲ್ಲ ಅದನ್ನ ಯೂಸ್ ಮಾಡಿ ಪಾಪನ ತೆಗೆದು ಆ ತರ ಫುಲ್ ಡೆಲಿವರಿ ಎಲ್ಲ ಕ್ರಿಟಿಕಲ್ ಆಯ್ತು. ಸೊ ಇವಾಗ ಅವ್ನ ಪಾಪು ಸ್ವಲ್ಪ ಜಾಸ್ತಿ ವೇಟ್ ಇರೋದ್ರಿಂದ ಹಾಸ್ಪಿಟಲ್ ಎಲ್ಲ ಏನ್ ಸಿಜರಿಯನ್ ಜಾಸ್ತಿ ಮಾಡಿದ್ರು. ವೇಟ? ಏನ್ ಜಾಸ್ತಿ ವೇಟ ಹೇಳು. 3 ಕೆಜಿ 300 ಇದೆ ನನ್ನ ವೇಟ್. 4.5 ಕಿಲೋ ಇತ್ತು ನಂದು ಮಗು. ಹಾ ಹೌದಾ? ಓಕೆ ಓಕೆ. ಹಾ, ಈ ತರ ಅವಳ ಮಾತ್ರ ಈ ತರ ವಿಡಿಯೋಸ್ ಮೊದಲು ನನಗೆ ಇಷ್ಟು ಹೇಳು, ನಾ ಮಗು ತಾಯಿ ಕ್ಷೇಮವಾಗಿದಾರ? ಆರಾಮಾಗಿದ್ದಾರೆ, ಸುಳ್ಳು ಹೇಳ್ಬಿಡೋದು ಇನ್ನು. ತುಂಬಾನೇ ಚೆನ್ನಾಗಿದ್ದಾರೆ. ಓಕೆ, ವ್ಯಾಕ್ಯೂಮ್ ಒಂದು ನನಗೆ ವಿರುದ್ಧ ಕಣ. ವ್ಯಾಕ್ಯೂಮ್ ಹಾಕಬಾರ್ದು ತಂದೆ. ನನ್ಗೆ ಯಾಕಂದ್ರೆ ಅದೊಂದು ವ್ಯಾಕ್ಯೂಮ್ ಹಾಕಿದ್ದಾರೆ ಅಂದ್ರೆ ಸ್ವಲ್ಪ ಭಯ ಆಯ್ತು. ಹಾ, ಫೋರ್ ಸೆಪ್ಸ್ ಬಟ್ ಮತ್ತೆ ಅವ್ರ ಮಾತ್ರ ವ್ಯಾಕ್ಯೂಮ್ ಹಾಕ್ತಾರೆ. ಅವರಂದ್ರು ಈ ಬೇಬಿ ಉಳ್ಸಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನಾವು ಮಾತ್ರ ನಾರ್ಮಲ್ಲೇ ಮಾಡ್ತೀವಿ. ಸಿಜೇರಿಯನ್ ಮಾಡಿದ್ರೆ ಈ ಕಡೆ ಬೇಬಿನೂ ಲಾಸು, ಅಮ್ಮನ ಹೊಟ್ಟೆನೂ ಕೊಯ್ಬೇಕಾಗತ್ತೆ ಎಲ್ಲೋ ಅವ್ರ ಅಂತ ದೇವತೆ ಅಮ್ಮ. ಯಾಕ್ ಗೊತ್ತಾ, ಅಂತ ಬೇಬಿನ ಅಂದ್ರು. ಉಳ್ಸಕ್ ಆಗತ್ತೋ ಯಾಕ್ ಗೊತ್ತಾ, ಒಳಗಡೆ ಉಳಿದ ಇರೋ ಮಗು ಹೊರಗಡೆ ಬಂದು ಏನ್ ಮಾಡುತ್ತೆ? ಈ ಪ್ರಪಂಚದಲ್ಲಿ ಎಂತ ಕ್ರೂರ ಮೃಗಗಳ ನಡುವೆ ಹಾರ್ಟ್ ಬದುಕ್ಬೇಕು ಬೀಟ್ ನಾವು? ಒಂದೊಂದು 5 ಮಿನಿಟ್ಸ್ಗೂ ಚೆಕ್ ಮಾಡ್ತಾನೆ ಇದ್ರು. ಅವರು ಇಲ್ಲ ಮಾಡ್ಲೇಬೇಕಾಗುತ್ತೆ ಬಟ್ ಡೆಲಿವರಿ. ಆದ್ರೆ ಜನರ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದೀನಿ, ನೀವು ಹಾ ತಂದ ತಾಯಿಯಂದ್ರು ಸ್ವಲ್ಪ ಚೆನ್ನಾಗಿ ಚಾಕ ಚಕ್ಯದಿಂದ ಓಡಾಡ್ಕೊಂಡಿದ್ರೆ ಹೌದು. ಫೋರ್ಸೆಪ್ಸ್ ಈ ಕಾಲದಲ್ಲಿ ಮರ್ತು ಬಿಟ್ಟಿದ್ದಾರೆ ಬಿಡು. ವ್ಯಾಕ್ಯೂಮ್ ಕೂಡ ಹಾ ಅಷ್ಟು ಒಳ್ಳೇದಲ್ಲ, ಯಾಕಂದ್ರೆ ಹಾ ಮಗುದು ತಲೆ ಇರುತ್ತೆ ಮೇಲ್ಗಡೆ. ಹೌದು, ಆ ತಲೆನ ಎಳೆದು ಪಾಪ ನೆತ್ತಿ ಪಾಪದು ಮೇಲೆ ತಲೆ ಉದ್ದ ಆಗ್ಬಿಡುತ್ತೆ. ಕೇಳಲೆ, ನೆತ್ತಿ ಮೇಲೆ ತುಂಬಾ ಸಾಫ್ಟ್ ಇರುತ್ತೆ. ಹೌದು ವ್ಯಾಕ್ಯೂಮ್ ಅಲ್ಲಿ ಅದು ಡ್ಯಾಮೇಜ್ ಆಗಬಾರ್ದು ಮಗು. ಅದಕ್ಕೆ ಹೌದು ಅಂದ್ರೆ ಹೌದು. ಅದಕ್ಕೆ ಮಗು ತಾಯಿ ಕ್ಷೇಮನ ಅಂತ ಕೇಳಿದ್ದು. ಇವಾಗ ಒಳ್ಳೇದಾಯ್ತು. ಪಾಪು ತಲೆ ಎಲ್ಲ ಗಟ್ಟಿ ಆಗ್ತಾ ಇದೆ, ಅಂದ್ರೆ ತುಂಬಾ ಅವ್ರ ವಾಕ್ಯೂಮ್ ಕಳೆದ್ರಿಂದ ಪಾಪು ತಲೆ ಉದ್ದ ಆಗ್ಬಿಟ್ಟಿತ್ತು. ಅದಕ್ಕೆ ಹೇಳಿದ್ದು ಸ್ನಾನ ಈಗ ಮಾಡಿಸಿ ತಟ್ಟಿ 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 ಏನ್ ಮಾಡಿದಾರೆ ಅಂದ್ರೆ ಪಾಪ ರೌಂಡ್ ಪಾಪ. ಮಾಡಿದಾರೆ. ಅದೇ ಏನೋ ಆಗ್ತಿರ್ಲಿಲ್ಲ ಮನೇಲಿ, ಆಗಿದ್ರು ಇನ್ನೊಂದು 4 ಅವರ್ಸ್ ಲೇಟ್ ಆಗ್ತಿತ್ತು. ಮಗುನ ಉಳಿಯತ್ತೋ ಏನಾಗಲ್ಲ, ಇಟ್ ಇಸ್ ಎ ಪ್ಯಾಕ್ಡ್ ಬೇಬಿ, ಹೌದು, ಭಯ ಬೀಳ್ಬೇಡಿ. ಅಂದ್ರೆ ಮುಂಚೆನೆ ಅವಳಿಗೆ ಸ್ವಲ್ಪ ಹೊಟ್ಟೆಲಿ ನೀರ್ ಕಡಿಮೆ ಇದೆ �ಅಂತ ಎಲ್ಲ ನೋಡು ಪ್ರೈವೇಟ್ ಹಾಸ್ಪಿಟಲ್ ಇವೆಲ್ಲ ಹೇಳಿದ್ರು. ಬಿಟ್ಬಿಡಿ ದಯವಿಟ್ಟು. ನೀರ್ ಕಡಿಮೆ ಹಾ ಇರೋದು, ನೀರ್ ಜಾಸ್ತಿ ಇರೋದು, ಬೆಳಗ್ಗೆ ಕಡಿಮೆ ಇರುತ್ತೆ, ಸಂಜೆ ಜಾಸ್ತಿ ಇರುತ್ತೆ. ಹಾ ಇದೊಂದು ದೊಡ್ಡ ದಂಧೆ ಆಗೋಗಿದೆ, ಏನ್ ಮಾಡ್ಲಿ, ಬಡವ್ರ ಗತಿ ಏನಂತ ಭಯ ಆಗತ್ತೆ ನನಗೆ. ದಿನಕ್ಕೆ 3 ಸ್ಕ್ಯಾನ್ ಮಾಡಿಸ್ಬೇಕು ಅಂದ್ರೆ ಎರಡ್ ಹಾ ಸಾವಿರದ 700 ರೂಪಾಯಿ ಆಗುತ್ತೆ. ಎಲ್ಲಿಂದ ತರ್ತಾರೆ ಮಕ್ಕಳು? ಹೌದು, ನಾನು ತುಂಬಾ ಸ್ಕ್ಯಾನ್ ಮಾಡಿಸಿದ್ದೀನಿ, ಪ್ರೈವೇಟ್ ಅಲ್ಲೇ ಮಾಡಿಸ್ತಾ ಇದ್ದೆ ಎಲ್ಲದನ್ನು. ಬಟ್ ನನ್ನ ಕೊಲೀಗ್ ಒಬ್ರು ಏನ್ ಮಾಡಿದ್ರು ಅಂದ್ರೆ, ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅವ್ರಿಗೆ ನಾರ್ಮಲ್ ಡೆಲಿವರಿಯನ್ನು ಮಾಡಿದ್ರು. ನಾನು ಇಲ್ಲಿ ಹಾಸ್ಪಿಟಲ್ ತೋರಿಸ್ತಾ ಇದ್ದೆ, ಅವ್ರು ಏನ ಮಾಡಿದ್ರು, ಇಲ್ಲಿ ಸಿಜರಿಯನ್ ಮಾಡ್ಬೇಕು, 8.5 ಮಂತ್ಸ್ಗೆ ಬೇಬಿ ತೆಗ್ದ್ಬಿಡ್ಬೇಕು, ನೀರ್ ಕಮ್ಮಿ ಇದೆ ಹಂಗೆ ಹಿಂಗೆ ಅಂತ ಅಂದ್ರು. ನಮ್ಮ ಕೊಲೀಗ್ ಸಜೆಷನ್ ಮಾಡಿದ್ರು, ನೀನ್ ಏನೇ ಮಾಡಿದ್ರು ಫಸ್ಟ್ ಒಂದ್ಸರಿ ಗೌರ್ಮೆಂಟಿಗೆ ತೋರಿಸು. ಗೌರ್ಮೆಂಟ್, ನಾನು ಹೇಳ್ಬೇಕು ಅಂದ್ರೆ ನಿಮ್ಗೆ, ನಿಜವಾಗ್ಲೂ 100% ಗೌರ್ಮೆಂಟ್ ಎಂತ ಕ್ರಿಟಿಕಲ್ ಸಿಚುಯೇಷನ್ ಇದ್ರು ನಾರ್ಮಲ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಅನ್ಸುತ್ತೆ. ಹೌದು ಯಾಕಂದ್ರೆ ಸಿಸೇರಿಯನ್ಗೆ 100 ಪೇಜ್ ರೀಸನ್ ಕೊಡ್ಬೇಕು. ಎಲ್ಲಿಂದ ಹೌದು, ಕೊಡ್ತಾರೆ? ರಿಪೋರ್ಟ್ ಕೊಡ್ಬೇಕು ಅವ್ರಿಗೆ, ಯಾವ ಏನ್ ಏನ್ ಪ್ರಾಬ್ಲಮ್ ಇತ್ತು, ಸಿಜರಿಯನ್ ಮಾಡಿದ್ರಿ, ಯಾಕೆ ಸಿಜರಿಯನ್ ಮಾಡಿದ್ರಿ ಅಂತ ಎಲ್ಲ ರೀಸನ್ ಕೊಡ್ಬೇಕು ಅವ್ರು ಬಟ್ ಗೌರ್ಮೆಂಟ್ಗೆ ರಿಪೋರ್ಟ್ ಸಿಸೇರಿಯನ್ ಮಾಡ್ಬೇಕು. ಮಾಡೋದ್ರಿಂದ ಗೌರ್ಮೆಂಟ್ಗೆ ಲಾಸ್ ಆಗುತ್ತೆ.
ಯಾಕಂದ್ರೆ ದುಡ್ಡು ಹೌದು ಕಟ್ಟಲ್ಲ ಜನ, ಹೌದು ಹಾಗಾಗಿ ಅವರು ಆಲ್ಮೋಸ್ಟ್ ನಾರ್ಮಲ್ಲೇ ಮಾಡಿಸ್ಬೇಕು. ಆದ್ರಿಂದ ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗೋದು. ಮೊದಲು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿ ನರ್ಸ್ಗಳು ಡಾಕ್ಟರ್ಗಳು ಸ್ವಲ್ಪ ಚುಚ್ಚು ಮಾತಾಡ್ತಿದ್ರು, ಹೌದು ಯಾಕಂದ್ರೆ ಫ್ರೀ ಆಗಿ ಮಾಡಿಸ್ಕೊಳ್ಳೋಕೆ ಬರ್ತಾರಲ್ಲ, ಅದಕ್ಕೆ ಹೌದು. ಅವ್ರನ್ನ ಚುಚ್ಚಿ ಚುಚ್ಚಿ ಮಾತಾಡೋರು. ಇವಾಗ ಅದು ಕಡಿಮೆ ಆಗಿದೆ ಅನ್ಸುತ್ತೆ, ಚೆನ್ನಾಗಿ ಮಾತಾಡ್ತಾರೆ ಅನ್ಸುತ್ತೆ. ಆಕ್ಚುಲಿ ಇವಾಗೂ ಚುಚ್ಚು ಮಾತಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್. ಯಾಕೆ ಅಂದ್ರೆ, ಒಂದು ಹಂಚ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ನ ಕೊಲೀಗ್ ಹೆಂಡತಿಗೆ ಹಾಗೆ ಚುಚ್ಚು ಮಾತಾಡಿದ್ರಂತೆ. ಯಾಕೆ ಅಂದ್ರೆ ಅವ್ರಿಗೆ ಸಿಟ್ಟು ಬಂದು ಸಿಟ್ಟಿಗೆ ಇನ್ನು ಪ್ರೆಷರ್ ಹಾಕ್ಬಿಟ್ರೆ ಆ ಪಾಪು ಸಮಸ್ಯೆ ಹೊರಗ್ ಬರುತ್ತೆ ಅಂತ ಹೇಳಿ ಒಂದೇ ಅತ್ತೆ ಕಾರಣಕ್ಕೆ ಏನೋ ಒಂದು ಚುಚ್ಚು ರೀಸನ್ ಮಾತಾಡ್ತಾರೆ. ಹೇಳ್ತಾರೆ, ಚುಚ್ಚು ಮಾತಾಡಬಾರ್ದು. ಹಾ, ನೋಡವಾ, ಯಾಕಮ್ಮ ಮಲ್ಕೊಳ್ಬೇಕಾದ್ರೆ ಚೆನ್ನಾಗಿರುತ್ತೇನಮ್ಮ, ಅಲ್ವಾ, ಹಂಗಮ್ಮ ಹಿಂಗಮ್ಮ ಅಂತ ಮಾತಾಡಿರ್ತಾರೆ. ಅದು ಅಹಂಕಾರ, ಅದು ಅದಕ್ಕೆ ರೀಸನ್ ಕೊಡಬಾರ್ದು ಅವರು. ಅದು ನೀವೊಂದು ಲೆಟರ್ ಬರೆದು ಬಿಟ್ರೆ ಗೌರ್ಮೆಂಟ್ ಹಿಂಗ್ ಮಾತಾಡ್ತಾ ಇದಾರೆ ಅಂತ ಅವ್ರ ಕೆಲಸ ಹೋಗ್ಬಿಡುತ್ತೆ. ಹಾ ಹೌದು. ಅವರು ಈ ವಿಡಿಯೋ ಕೇಳಿದ್ರೆ ಗಮನ ಇಟ್ಕೊಳ್ಳಿ, ಗೌರ್ಮೆಂಟ್ ಕೆಲಸ, ಸಂಬಳ ತಗೋತಾ ಇದ್ರಿ, ಪ್ಲೀಸ್ ದಯವಿಟ್ಟು ಚೆನ್ನಾಗಿ ಮಾಡಿ, ಯಾರಿಗೂ ಹೌದು ಚುಚ್ಚು ಮಾತಾಡಕ್ ಹೋಗ್ಬೇಡಿ, ನೋಯ್ಸ್ ಹೌದು. ಹೋಗ್ಬೇಡಿ. ಓಕೆ, ನಾನು ಎಷ್ಟು ಖರ್ಚಾದ್ರೂ ಪ್ರೈವೇಟಲ್ಲಿ ಮಾಡ್ಸಕ್ಕೆ ನಾನು ರೆಡಿ ಇದೆ. ಯಾಕಂದ್ರೆ ನಾನು ಒಂದು ಸ್ವಲ್ಪ ನಮ್ಮನೆಯಲ್ಲ ಸ್ವಲ್ಪ ಪರವಾಗಿಲ್ಲ, ನಾವು ಚೆನ್ನಾಗೇ ಇದ್ದೀವಿ ಸರ್. ಓಕೆನಾ, ಅದನ್ನ ನಾನು ನನ್ನ ಒಂದೇ ಒಂದು ಕಾರಣಕ್ಕೆ ನನ್ನ ನೀನ್ ಯಾಕೆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊತಾ ಇದ್ದೀರಾ ಅಂತೆಲ್ಲ ಮಾತಾಡಿದ್ ನೀನು? ರೆಕಾರ್ಡ್ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ, ತಿಳ್ಕೊಂಡಿರೋರೆಲ್ಲ ಪ್ರೈವೇಟ್ ಬಿಟ್ಬಿಟ್ಟು ಗೌರ್ಮೆಂಟ್ ಕಡೆ ಹಾಸ್ಲಿ. ಫಸ್ಟ್ ಮೈಂಡ್ ಸೆಟ್ ಅಲ್ಲಿ ಮುಂದೆ ಏನ್ ಇಚ್ಛೆ ಇತ್ತು ಅಂದ್ರೆ, ಗೌರ್ಮೆಂಟ್ ಬೇಡಪ್ಪ, ಗೌರ್ಮೆಂಟ್ ಮೊದ್ಮೇಲೆ ಬೇಡಪ್ಪ. ಇವಾಗೂ ನೀವಿಬ್ರು ಸಾಧಿಸ್ಬಿಟ್ರಲ್ಲೇನ ಮಗನ್ ಪಡೆದು, ಹೌದು. ಖುಷಿ ಪಡ್ತಾ ಇದೀರಲ್ಲ. ಇವಾಗ ಹಾ, ಇವಾಗ ಮಾತ್ರ ಏನು ಅವಳಿಗೂ ಒಂದ್ 5 ನಿಮಿಷ ಬಿಟ್ಟಿರಕ್ಕಾಗಲ್ಲ, ಅವನ್ನ ನಾನು ಒಂದ್ 5 ನಿಮಿಷ ಬಿಟ್ಟಿರಕ್ಕಾಗಲ್ಲ. ಸ್ವಲ್ಪ ಇವಾಗ ಮಗುನ ಎತ್ಕೊಂಡಾಗ ಹಾ ಕೈ ಕಾಲು ಆಕ್ಷನ್ ಎಲ್ಲ ಕರೆಕ್ಟ್ ಆಗಿದೆ, ಹಿಂಗೆ ಸ್ವಲ್ಪ ಎಗರಾಕಿದ್ರೆ ಹಿಂಗೆ ಬಟರ್ಫ್ಲೈ, ಈ ಚಿಟ್ಟೆ ತರ ಕಾಲು ಕೈ ಒಟ್ಟಿಗೆ ಆಕ್ಟಿವ್ ಆದ್ರೆ ಮಗು ತುಂಬಾ ಆರೋಗ್ಯವಂತವಾಗಿದೆ ಅಂತ ಹೌದು. ಅರ್ಥ. ಇವಾಗ ಎಲ್ಲ ಆಡ್ತಾನೆ, ದಬ್ಬ ಬೀಳ್ತಾನೆ ಸ್ವಲ್ಪ, ಮತ್ತೆ ಇವಾಗೆ ತಲೆ ಎತ್ತಕ್ ಟ್ರೈ ಮಾಡ್ತಾನೆ. ಚಿಟಿಕೆ ಹಾಕಿದ್ರೆ ಹಾ ಕರೆಕ್ಟ್ ಆಗಿ ನಿಮ್ ಕಡೆ ತಿರುಗಿ ನೋಡೋದು, ಇವೆಲ್ಲ ಗಮನ ಕೊಡಿ. ಹೌದು, ಇವಾಗೆಲ್ಲ ನೋಡ್ತಾನೆ. ಚುಟ್ಕಿ ಹಾಕ್ಬೇಕು ಅಂತ ಇದ್ರು, ನಾವು ನಾನು ನನ್ನ ಹೆಂಡತಿ ಸ್ವಲ್ಪ ಎದ್ರುಕೊಂಡು ಅವ್ನಿಗೆ ಸ್ವಲ್ಪ ಅಳಿದ್ರೆ ಒಂಥರ ಮನ್ಸಿಗೆ ನೋವಾಗೋದ್ರೆ ಬೇಡ ಅಂತ ಅಂದ್ವಿ. ಬಟ್ ಇವಾಗ ಚುಟ್ಕಿ ಹಾಕ್ ಅಂದ್ರೆ ಏನು ಬೇಡ, ಸ್ವಲ್ಪ ಈ ಕಡೆ ಅಂದ್ರೆ ನನ್ನ ಮಗುಗೆ ನಾನು ವಿರಾಟ್ ಅಂತ ಹೆಸರಿಟ್ಟಿದ್ದೀನಿ. ವಾವ್, ಇರಾ ನೀನು ತುಂಬಾ ವಿರಾಟ್. ಚೆನ್ನಾಗಿದೆ ಹೆಸರು. ಹಾ ಮತ್ತೆ ಶಿಶು ಸಂಜೀವಿನಿ ಅಂತ ಒಂದು ಪಾರಂಪರಿಕ ವೈದ್ಯದಲ್ಲಿ ಒಂದು ಮೆಡಿಸಿನ್ ಮಾಡಿದ್ದಾರೆ, ಓಕೆ. ಅದನ್ನ ನೀವು ವಾರಕ್ಕೊಂದ್ಸಲ ಮಗುಗೆ ಕೊಟ್ರೆ ಡಾಕ್ಟರ್ಗಳ ಹತ್ರ ಹೋಗೋದೇ ಇಲ್ಲ ನಿನ್ ಮಗು, ಹಂಗಿರುತ್ತೆ. ಅದನ್ನ ಇನ್ನೊಂದ್ಸರಿ ಹೇಳಿ, ಅದು ಮೆಡಿಸಿನ್ ಅದು ನಾನು ಸಿಗೋದು ರೆಕಮೆಂಡ್ ಮಾಡ್ತೀನಿ. ಕಷ್ಟನೇ, ಅದನ್ನ ನಾನು ತರಿಸ್ಕೊಡ್ತೀನಿ ನಿಮ್ಗೆ. ಯಾಕಂದ್ರೆ ಅದಕ್ಕಿನ್ನು ಶಿಶು ಸಂಜೀವಿ ಅದು ಪಾರಂಪರಿಕ ವೈದ್ಯ ಅಲ್ವಾ, ಅದಿನ್ನು ಹೌದು. ಹಂಗೆ ಅಂಗಡಿಗಳಲ್ಲಿ ಸಿಗೋದಿಲ್ಲ ಅದು. ಇನ್ನೊಂದು ಹೇಳ್ತೀನಿ ನಾನು, ಈಗ 3 ಮಂತ್ಸ್ ಇಂದ ಅವ್ನಿಗೆ 15 ಡೇಸ್ ಬೇಬಿ ಇಂದ ಅವ್ರು ಡಾಕ್ಟರ್ ಏನು ಹಾಕ್ಬೇಡಿ ಅಂತ ಹೇಳ್ತಾರೆ. ಪಾಪುಗೆ ಗುಟ್ಟಿ ಸಾಮಾನ್ ಅಂತ ಬರುತ್ತೆ. ಇಲ್ಲ ಅಲ್ಲ ಹಾಕು ನೀನು, ಬಟ್ ಹಾ ಆದ್ರೆ ನಾನು ನಿನ್ ಮಗುಗೋಸ್ಕರ ಹೇಳ್ತೇನೆ, ಶಿಶು ಸಂಜೀವಿನಿ ಅಂತ ನೀವೆಲ್ಲ ತಿಳ್ಕೊಳ್ಳಿ. ಓಕೆ. ಮಕ್ಕಳಿಗೆ, ನೀವು ಹುಟ್ಟಿರೋ ಮಕ್ಕಳಿಗೆ ಇದನ್ನ ವಾರಕ್ಕೊಂದ್ಸಲ ಕೊಟ್ರೆ ನೀವು ಡಾಕ್ಟರ್ಗಳ ಹತ್ರ ಹೋಗೋದೇ ಇಲ್ಲ ಮಗು, ಹಂಗೆ ಒಳ್ಳೆ ಗುಂಡುಕಲ್ ತರ ಬೆಳ್ಕೊಳ್ಳುತ್ತೆ. ಅದೆಲ್ಲಿ ಸಿಗುತ್ತೆ ನಿಮ್ಗೆ? ಅದು ನಾನು ಮಾತಾಡ್ತೀನಿ, ಯಾಕಂದ್ರೆ ನನಗೆ ಇದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಮಕ್ಕಳೆಲ್ಲ ಓಕೆ. ದೊಡ್ಡವರು ಆಗ್ಬಿಟ್ಟಿದ್ದಾರೆ. ಹಾ. ಇವಾಗ ಮತ್ತೆ ನಿಮ್ಗೋಸ್ಕರ ಅದನ್ನ ಹುಡುಕಿ ಹೇಳ್ತೀನಿ. ಖಂಡಿತವಾಗ್ಲೂ ನಾನು ನನ್ನ ಮಗನ ಏಳಿಗೆಗೋಸ್ಕರ ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನ ಸಜೆಸ್ಟ್ ಮಾಡಿ. ನಾನು ಹಾಕಿ ಹಾಕ್ತೀನಿ, ಅದೆಷ್ಟೇ ತೊಂದರೆ ಆದ್ರೂ ಪರವಾಗಿಲ್ಲ, ಇದು ಆದ್ರೂ ಏನು ಪರವಾಗಿಲ್ಲ. ತೊಂದರೆ ಇಲ್ಲ ಲೇ, ಹಾ, ಪಾರಂಪರಿಕ ವೈದ್ಯ ಯಾಕಂದ್ರೆ ಈಗ ಆಲ್ರೆಡಿ ಅವನಿಗೆ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಡೈಲಿ ಇದು ಅಶ್ವಗಂಧ, ಆಮೇಲೆ ಇದು ಜ್ಯೇಷ್ಠ ಮಧು, ಆಮೇಲೆ ಬಜೆ ಬೇರು, ಆಮೇಲೆ ಅದೇ ಅರಶಿನದ ಅದೇ ಕೊಂಬು, ಇವೆಲ್ಲ ಇರ್ಬೋದು ಉತ್ತತ್ತಿ, ಅದರಲ್ಲಿ. ಅದನ್ನೆಲ್ಲ ತೆಗೆದು 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 ಕುಡಿಸ್ತಾ ಇದ್ದೀವಿ ಡೈಲಿ. ಸಾಕಷ್ಟು ನೀವು ಮಾಡಿ, ಶಿಶು ಸಂಜೀವಿನಿ ಸಿಕ್ಕಿದ್ರೆ ನಿಂಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ 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 ಓಕೆ. ತುಂಬಾನೇ ಚೆನ್ನಾಗಿದ್ದಾರೆ, ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು, ನೀನು ಒಂದು ಬಹಳ ವಾಟ್ಸಪ್ ಅಲ್ಲಿ ಧನ್ಯವಾದ. ಮೆಸೇಜ್ ಹಾಕು, ಶಿಶು ಸಂಜೀವಿನಿ ಬೇಕು ಅಂತ. ಹಾ 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 ಅದನ್ನ ಹಾ ನೆನಪಲ್ಲಿ ಇಟ್ಕೊಂಡು ನಿನಗೆ ಉತ್ತರ ಕೊಡ್ತೀನಿ. ನಿನ್ನ ಹೆಸರೇನ? ಖಂಡ. ನನ್ನ ಹೆಸರು ಅಜಯ್ ಅಂತೇಳಿ. ಶಿವಮೊಗ್ಗದಿಂದ. ಏ, ತುಂಬಾ ಖುಷಿ ಶಿವಮೊಗ್ಗದಲ್ಲಿ ಆಯ್ತು. ನಿಮ್ ಡಾಕ್ಟರ್ ಹೆಸರು, ಡಾಕ್ಟರ್ ನಂಬರ್ ಹೇಳಕ್ಕಾಗತ್ತೇನಾ? ಆಕ್ಚುಲಿ ನನಗೆ ಡಾಕ್ಟರ್ ನಂಬರ್, ಡಾಕ್ಟರ್ ನೇಮ್ ಗೊತ್ತು, ಸುಶೀಲ್ ಅಂತ, ಬಟ್ ಡಾಕ್ಟರ್ ನಂಬರ್ ನನ್ನ ಹತ್ರ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ಅಲ್ಲಿ ಓಕೆ. ಇವತ್ತಿದ್ದವರು ನಾಳೆ ಇರಲ್ಲ, ಶಿವಮೊಗ್ಗದಲ್ಲಿ ನಾಳೆ ಇದ್ದವರು ಸುಶೀಲ ನಾಡ್ದು ಇರಲ್ಲ. ಡಾಕ್ಟರ್ ಕೇಳ ಇಲ್ಲಿ, ಸುಶೀಲ ಡಾಕ್ಟರ್ ಹಾಸ್ಪಿಟಲ್ ಹೆಸರು ಹೇಳು, ಮೆಗ್ಗಾನ್ ಹಾಸ್ಪಿಟಲ್ ಅಂತ. ಮೆಗ್ಗಾನ್ ಹಾಸ್ಪಿಟಲ್. ಸ್ನೇಹಿತರೆ ಇದನ್ನ ನೆನ್ಬಿಟ್ಕೊಳ್ಳಿ, ಶಿವಮೊಗ್ಗದಲ್ಲಿ ಸುಶೀಲ ಡಾಕ್ಟರ್ ಅಂತೆ, ನೀವು ಧೈರ್ಯವಾಗಿ ಹೋಗಿ, ಆ ಅಮ್ಮ ನಿಮಗೆ ನಾರ್ಮಲ್ಲೇ ಮಾಡಿಕೊಡ್ತಾರಂತೆ. ಹೌದು. ಇನ್ನೇನ್ ಬೇಕೋ, ಮತ್ತೇನು ಇಲ್ಲ, ನಿಮ್ಮ ಹತ್ರ ಮಾತಾಡಿ ಏನ್ ಅಷ್ಟೇ. ಕೆಲಸ ಮಾಡ್ತೀಯ ನೀನು? ನಾನು ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀನಿ ಬೆಂಗಳೂರಲ್ಲಿ. ಒಳ್ಳೇದಾಗ್ಲಿ, ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾನು ಶಿವಮೊಗ್ಗದಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಓಕೆ ಒಳ್ಳೇದಾಗ್ಲಿ. ಮಗುನ್ ಚೆನ್ನಾಗಿ ನೋಡ್ಕೋ, ಮಗುನ ಏನ್ ಓದ್ತೀನಿ ಅಂದ್ರೆ ಅದು ಓದಿಸು, ಏನ್ ಓದಲ್ಲ ಅಂದ್ರೆ ಅದು ಬಿಡಿಸು. ಅಪ್ಪ ಇಲ್ಲ ಸ್ಕೂಲ್ ಬೇಡ ಹೌದು ಅಂದ್ರೆ ಬಿಡಿಸ್ಬಿಡು. ಅಪ್ಪ ನಾನು ಖಂಡಿತವಾಗ್ಲೂ. ಫುಟ್ಬಾಲ್ ಆಡ್ತೀನಿ ಅಂದ್ರೆ ಆಡ್ಸು,
ನೀನ್ ಏನಾದ್ರು ಆ ಮಗುಗ್ ಇಂಟರ್ಫಿಯರ್ ಆಗಿ ಕಾಲ್ ಮುರಿದಾಕ್ಬಿಡ್ತೀನಿ ನಿಂಗೆ, ಇಲ್ಲ ಆ ಇಲ್ಲ ಮಗುಗ್ ಇಷ್ಟಕ್ಕೆ ಬಿಟ್ಬಿಡು ಅಪ್ಪ, ಇಲ್ಲ ನಾನು ಇಲ್ಲ 10th ಎಕ್ಸಾಮ್ ಬರೀ ಇಲ್ಲ ಅಂದ್ರೆ ಹೋಗ್ಲಿ ಬಿಡ ಪರಾಯಿಲ್ಲ ಅಂತೇಳಿ. ಮತ್ತೆ ಖಂಡಿತ ನೆಕ್ಸ್ಟ್ ಇಯರ್ ಇಲ್ಲ. ಬಂದು ನಾನು ಬರೀ ಆಟ ಪಿಕಪ್ ಆಡೋದ್ರಲ್ಲಿ, ಮಾಡ್ತೇನೆ. ಆಟ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಆಟ ಆಡಿಸ್ತೀನಿ, ಸಂಗೀತ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಸಂಗೀತ ಮಾಡಿಸ್ತೀನಿ, ಡ್ಯಾನ್ಸ್ ಅಲ್ಲಿ ಇನ್ಸೈಡ್ ಇದೆ, ಡ್ಯಾನ್ಸ್ ಅಲ್ಲಿ ಮಾಡಿಸ್ತೀನಿ, ಅವ್ನೇನ್ ಮಾಡ್ತಾನೋ ಅದನ್ನ ಮಾಡಿಸ್ತೀನಿ. ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡಬಾರ್ದು, ಇದೊಂದು ಸಾಲ ಮಾಡಿಲ್ಲ, ಬಿಟ್ರೆ ಸಾಲ ಮಾಡಬಾರ್ದು, ಮೂರು ಬಿಟ್ರೆ ಇಲ್ಲ ಏನಾದ್ರೂ ಎಗರ್ಲಾಡ್ಕೊ ಅಂತೇಳಿ. ಯಾವುದು ಕರೆಕ್ಟ್ ಕರೆಕ್ಟ್ ಖಂಡಿತವಾಗ್ಲು. ಏನ ಧನ್ಯವಾದಗಳು ಹ್ಮ್ ಆಹೋರಾತ್ರ ಅವರೇ. ಥ್ಯಾಂಕ್ ಯು ಬಂಗಾರ್.